ಮುಸ್ಲಿಂ ಮುಖಂಡರಾದಂತಹ ಉಮರ್ ಶರೀಫ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈಗ ಪ್ರಮುಖವಾಗಿ ಶಿಯಾ ಮೂರನೇ ಒಂದು ಭಾಗದ ಜಾಗವನ್ನ ನಾವು ರಾಮ ಮಂದಿರ ನಿರ್ಮಾಣಕ್ಕೆ ನೀಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವಂತಹ ಒಂದು ತಮ್ಮ ನಿರ್ಧಾರ ಏನಿದೆ ಅದು ನ್ಯಾಯಾಲಯದ ಮುಂದೆ ತಿಳಿಸ್ತಾ ಇರುವಂತಹದ್ದು, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಶಿಯಾ ಅವರು ಆ ಜಾಗವನ್ನು ಬಿಟ್ಬಿಡ್ಬೇಕಂತ ಅವರು ಒಂದು ಮಾತು ಹೇಳಿದ್ರೆ ನಾನು ಅದು ಒಳ್ಳೆಯ ಮಾತು ಅಂತ ಹೇಳ್ಕೊಡ್ತೀನಿ. ಆದ್ರೆ ಅದ್ರ ಜೊತೆಗೆ ನನ್ನ ಪ್ರಶ್ನೆ ಇನ್ನೊಂದೇನಂದ್ರೆ ಆ ಜಾಗ ಅವ್ರಿಗೆ ಸ್ವಂತ ಜಾಗನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇವಾಗ ಕೇಸ್ ನಲ್ಲಿ ಮೂರು ಜನರು ಮೂರು ಪಾರ್ಟಿಗಳು ಅದ್ರಲ್ಲಿ ಡಿಸ್ಪ್ಯೂಟ್ ಸೈಟ್ ನಲ್ಲಿ ಅವರು ವಾದ ಮಾಡ್ತಾರೆ. ಅದ್ರಲ್ಲಿ ಒಬ್ರು ಬಂದು ಸುನ್ನಿ ವಕ್ಫ್ ಬೋರ್ಡ್, ಮತ್ತೊಬ್ರು ರಾಮ್ಲಾಲ ಮತ್ತೆ ನಿರ್ಮೋಹಿ ಅಖಾಡ, ಇದೇ ಮೂರು ಪಾರ್ಟಿ ಇರೋದು. ಸುನ್ನಿ ವಕ್ಫ್ ಬೋರ್ಡ್ ಇದ್ರವರೆಗೂ ನಾವು ಬಂದು ನಾಲ್ಕನೇ ಪಾರ್ಟಿ ಅಂತ ನಾವು ನೋಡೇ ಇಲ್ಲ, ಅದಕ್ಕೆ ಯಾವುದೇ ಒಂದು ಪುರಾವೆಗಳು ಕೂಡ ಇಲ್ಲ. ಹಾಗಾಗಿ ಒಂದು ವೇಳೆ ಇದು ಶಿಯಾಗೆ ಸೇರಿದ ಒಂದು ಜಾಗವಾಗಿದ್ರೆ ಅವ್ರು ಬಿಟ್ಟು ಕೊಡುವುದಾಗಿದ್ರೆ ನಾನು ಅದನ್ನ ಸ್ವಾಗತಿಸ್ತೇನೆ, ಒಳ್ಳೆ ವಿಷಯ ಅಂತ ಹೇಳ್ಕೊಂಡು. ಇನ್ನೊಂದು ಮಾತನ್ನು ಹೇಳ್ಕೊಳ್ತೀನಿ, ಒಂದು ವೇಳೆ ಸುನ್ನಿ ವಕ್ಫ್ ಬೋರ್ಡ್ ಕೂಡ ಅವ್ರು ಕೂಡ ಮುಂದೆ ಬಂದು ನಾವು ಕೂಡ ಇದನ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದರಲ್ಲಿ ಕೂಡ ನಾನು ಸಂತೋಷ ಪಡುವಣೆ. ಆದ್ರೆ ಬಿಟ್ಟು ಕೊಡಬೇಕಾದ್ರೆ ಅವರಿಗೆ ಸ್ವಂತವಾದ ಜಾಗವನ್ನು ಅವ್ರು ಬಿಟ್ಕೊಡ್ಬೇಕು. ನನ್ನ ಜಾಗ ನಾನ್ ಬಿಟ್ಕೊಡ್ಬೋದು, ನೀವು ಬಿಟ್ಕೊಡಕ್ಕಾಗೋದಿಲ್ಲ. ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಶಿಯಾ ಅವರು ಬೇಕಂದ್ರೆ ನಿಮಗೆ ಆ ಜಾಗ ಸ್ವಂತ ಜಾಗನಾ ಎಂಬ ಒಂದು ಪ್ರಶ್ನೆ ಬರುತ್ತೆ, ಅದಕ್ಕೆ ಅವರು ಉತ್ತರ ನೀಡಬೇಕಾಗಿದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇದರ ನಡುವೆ ಇನ್ನೊಂದು ಚರ್ಚೆಯನ್ನು ನಾವು ಮರೀತಿದೀವಿ. ನಾವು ಬಿಟ್ಟು ಕೊಡೋದೋ ಬಿಡದೆ ಇರೋದೋ ಅದ್ ಬೇರೆ ವಿಷಯ. ಆದ್ರೆ ಒಂದು ಮಸೀದಿಯನ್ನು ಧ್ವಂಸ ಮಾಡಿದವರಿಗೆ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಂದ್ರೆ ಅದರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ನೋಡಿ, ಕಾನೂನು ರೀತಿಯಲ್ಲಿ ಒಂದು ಮಸೀದಿಯನ್ನು ಮಂದಿರಕ್ಕೆ ಕೊಟ್ರು ಸರಿ, ಇಲ್ಲ ಒಂದು ಮಂದಿರವನ್ನು ಮಸೀದಿ ಜಾಗಕ್ಕೆ ಕೊಟ್ರು, ಅದು ಕಾನೂನು ರೀತಿಯಲ್ಲಿ ಮಾಡಿದ್ರೆ ಅದನ್ನ ನಾವೆಲ್ಲರೂ ಸ್ವಾಗತಿಸಬೇಕಾಗಿದೆ. ಆದ್ರೆ ಕಾನೂನು ವಿರುದ್ಧವಾಗಿ ಒಂದು ಕಾರ್ಯವನ್ನು ಮಾಡುವಾಗ ಅದನ್ನ ಧ್ವಂಸ ಮಾಡಿರುವಾಗ ಅವ್ರಿಗೆ ಶಿಕ್ಷೆಯನ್ನು ನೀಡಬೇಕಾಗಿದೆ. ಅದರ ನಂತರ ಅಲ್ಲಿ ಮಂದಿರ ಕಟ್ಕೊಳ್ಳಿ, ಇಲ್ಲ ಮಸೂದಿ ಕಟ್ಕೊಳ್ಳಿ, ಇಲ್ಲ ಒಂದು ಹಾಸ್ಪಿಟಲ್ ಕಟ್ಕೊಳ್ಳಿ, ಏನ್ ಕಟ್ಕೊಂಡ್ರೆ ಏನೋ, ನಮ್ಗೆ ಬೇಕಾಗಿರೋದು ಶಾಂತಿ. ಈ ದೇಶದಲ್ಲಿ ಶಾಂತಿ ಬೇಕಾಗಿದೆ. ಅದನ್ನ ನಾವು ಹೇಗೆ ನಾವು ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಎಲ್ಲರಿಗೂ ಒಂದು ಸಂತೋಷ ವಿನ್ ವಿನ್ ಸಿಚುವೇಶನ್ ಸಿಗುವಂತದ್ದು ಏನೇ ನಿರ್ಧಾರ ಬಂತು ಅದನ್ನ ನಾವೆಲ್ಲರೂ. ಈಗ ಶಿಯಾ ಬೋರ್ಡ್ ಏನಿದೆ ಅದು ಹೇಳ್ತಾ ಇರೋ ಪ್ರಕಾರ ಆ ಮಸೀದಿ ಶಿಯಾಗೆ ಸೇರಬೇಕಾಗಿರೋದು ಅನ್ನೋ ವಾದವನ್ನ ಕೂಡ ಅವರು ಮಂಡಿಸ್ತಾ ಇದಾರೆ. ಆದ್ರೆ ಕೋರ್ಟ್ ಅದರ ಬಗ್ಗೆ ಏನು ಮಾತಾಡಿಲ್ಲ ಇವತ್ತವರೆಗೂ. ಯಾವುದೇ ಒಂದು ಮಾಧ್ಯಮ ಆಗ್ಲಿ, ಇಲ್ಲ ಕೋರ್ಟ್ ತೀರ್ಪಾಗ್ಲಿ, ಸುನ್ನಿ ವಕ್ಫ್ ಬೋರ್ಡ್ ನಾಲ್ಕನೇ ಪಾರ್ಟಿ ಅಂತ ಇವತ್ತವರೆಗೂ ನಾನು ಓದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ನೀವು ಕೊಡಿ. ಎಸ್ ಎಸ್ ಧನ್ಯವಾದ ಉಮರ್ ಶರೀಫ್ ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ.